ನನ್ನ ಮಗಳ ಸಂಗವ ಬಟ್ಟಿಗೆ ಹೋಗವ ಎಲ್ಲಿ ಎಲ್ಲಿ ಗೊತ್ತಾಗ ಕೈ ನಾನು ರೋಗ ತಾನು ಕೊಡ ಅಂತಂದ್ರೆ ಅವ್ರವ್ನ ಮಾತು ಕೇಳ್ಕೊಂತ ಮನೆ ಸೇರ್ತಾನ. ಅವ ಇದ್ರ ಗ್ಯಾರೇಜ್ ಹೋಗಲಿ ಅಲ್ಲಿ ಇಲ್ಲ ಏನಾಗಲ್ದಾಗ ಮೊದಲು ಮನೆ ಹೋಗ್ತೀನಿ. ಮನೆ ಎಲ್ಲೋ ಮಡ ಎಲ್ಲೋ ಎಲ್ಲಿತ್ತ ನಮ್ಮ ಮನೆಯಲ್ಲಿ ಇದ ಮನೆ ಮಲ್ಲೆ ಏ ಮಲ್ಲೆ ಅಲ್ಲ ಹುಡ್ರಲ್ಲ ನಾವು ಆ ಹುಡ್ರ ಒಂದ್ ಹುಡುಗ ಗುಂಡ ಆಡಕತ್ತೈತಿ ಅದು ಒಂದ್ ಹುಡುಗ ನೋಡ ಪುಸ್ತಕ ಹಿಡ್ಕೊಂಡು ಏನ ಗೀಚಕತ್ತೈತಿ ಕೆಲ್ಸಕ್ಕೆ ಹೋಗ ಅಂತ ಹೇಳಿದೆ ಕೆಲ್ಸಕ್ಕೆಲ್ಸಪ್ಪ ನನಗ ಸಾಲಿ ಕಲ್ಸಿಲ್ಲ ನಾನಪ್ಪ ದುಡ್ಡು ಹಾಕಿನ ನಿಮ್ಮಪ್ಪ ಸಾಲಿ ಕಲ್ಸಿದಂತ ನೀನು ನನ್ನ ಕೆಲ್ಸಕ್ಕೆ ಕಳಿಸ್ತೇನೆ ಮಕ್ಕಳ ನೋಡಿದೆ ಇದಲ್ಲ ಚೌಡಿಕೆ ರಮಣ ಚೌಡಿಕೆ ರಮಣ ಹತ್ರ 3000 ರೂಪಾಯಿ ಸಂಬಂಧನ ಗ್ಯಾರೇಜ್ನಾಗ ಸರಳ ನೀನು ಓದಿ ಉಳ್ಕಂದೆ ನೋಡಿಲ್ಲ ಇಲ್ಲಪ್ಪ ನೀ ಹನುಮಪ್ಪ ಕುಡ್ತಕ್ಕೋಸ್ ಓಡೋಗಪ್ಪ ಸಾಲ ಏನಪ್ಪ ಏನ್ ಮಾಡಕ ಓದಾಗ ಏನು ಸೀದಾ ಅಲ್ಲಿ ಇಟ್ಟಂಗೆ ಬೆಟ್ಟ ಐತಲ್ಲ ಕ್ರಾಸಿಗೆ ಎಲ್ಲಿ ಹೇಳ ಅಲ್ಲಿ ಕ್ರಾಸಿಗೆ ಕಡೆ ಯಾವ ಕ್ರಾಸಿಗ ನನಗ್ ಗೊತ್ತಿಲ್ಲ ಸಂತೋಷ ಕಾಲೋನಿಯ ಇಟ್ಟಂಗೆ ಬೆಟ್ಟಿಗೆ ಹೋಗ ಅದನ್ನ ತಾಕಿ 2000 ರೂಪಾಯಿ ಅಡ್ವಾನ್ಸ್ ಕೇಳಿನಿ ಎಷ್ಟು ಸೀದಾ ಮುಟ್ಟ ಮುಟ್ಟ ಅಲ್ಲೇ ಬಿದ್ದು ನೀನು ದುಡಿಬೇಕು ಬಂದು ನಿಮ್ಮವ್ರು ಒಬ್ಬೊಬ್ಬರು ನಿಲ್ಲಾಡಿದಪ್ಪ ನನ್ನೊಡಿಯ ಬ್ಯಾಡಪ್ಪ ನಿನ್ನ ಕೈಯ ಮುಗಿವೆ ಓದಲು ನನ್ನ ಶಾಲೆಗೆ ಕಳಿಸಪ್ಪ ಸಾಕ್ರೆ ಡಬ್ಬೆ ಇಟ್ಟಾಳ ಅಪ್ಪ ಅವ್ರು ಸಾಕ್ರೆ ಡಬ್ಬೆ ಸಾಕ್ರೆ ಡಬ್ಬೆ ಸಾಕ್ರೆ
ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿ ತಂದ್ರು ಕೂಡ ನಮ್ ಜನ ಇನ್ನೂ ಸುಧಾರಿಸ್ಬೇಕು. ಈಗ ನಿಮ್ ಮಕ್ಕಳಾಗ ಏನ್ ಕಮ್ಮಿ ಮಾಡಿ ನಾವು ಏನೇನ್ ಕೊಡ್ತೀರಿ ಸರ್? ಹೌದಲ್ಲ, ಮತ್ತೆ ನಾವು ಬಿಸಿ ಹಾಲು ಕೊಡ್ತೀವಿ. ಅಲ್ರಿ ಸರ್ ಹೇಳ್ರಿ, ಕರೆಕ್ಟ್ ನಾವು ಸಂಬಳ ಇಟ್ಟರಪ್ಪ ನಮ್ಗ ದುಡ್ಡು ಬಂದ್ಬಿಡ್ತಾರ ಬಹಳ. ಅಂದ್ರೆ ನೀನ್ ಕೆಲ್ಸ ಕೇಳ್ಬೇಕಂತ ಮಾಡಿದ್ರೆ ಕೆಲ್ಸ ಕೇಳ್ಬೇಕು. ಆರರಿಂದ 14 ವರ್ಷ ಮೊದಲು ಇತ್ತೌದಾ, 18 ವರ್ಷದ ಒಳಗಿರ್ತಕ್ಕಂತ ಮಕ್ಕಳನ್ನ ಯಾರಾದ್ರು ಇಟ್ಟಂಗಿ ಬಟ್ಟೆಗಿಟ್ಟ, ಎಲ್ಲರ ಗ್ಯಾರೇಜ್ ನಾಗ ಇಟ್ಟ, ಎಲ್ಲರ ಕಿರಾಣಿ ಅಂಗಡಿಯಾಗ ಇಟ್ಟ, ಎಲ್ಲರ ಹೊಲಕ್ ಕಳಿಸ್ದ ಅಂತ ಮಾಡಿದ್ರಪ್ಪ ಅಂದ್ರ ಇಟ್ಕಂದಂತ ಯಜಮಾನ್ರಿಗೂ ಕಳಿಸಿದಂತ ತಂದೆ ತಾಯಿಗಳಿಗೆ ನಾನು ಏನಾಗತ್ತ ಅನ್ನೋದು ಕೇಳ್ತೀನಿ ಕೇಳು. ಜೈಲ್ ಶಿಕ್ಷೆ ಐತಿ, ದಂಡ ಐತಿ. ಸರ ಸರ ತಪ್ಪಾದ್ರಪ್ಪ, ನನ್ನ ಮಕ್ಕಳನ್ನ ಶಾಲೆ ಕಳ್ಸ್ತಂತವ್ರಿ. ಅದಕ್ಕ ನೀವು ಮಕ್ಕಳಿಗಾಗ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ರಿ. ಯಾಕಂದ್ರ ಇವತ್ತಿಂದೆಲ್ಲ ಕಂಪ್ಯೂಟರ್ ಈಗ ಹೌದಲ್ಲ, ನೀವು ಅಣ್ಣ ತಮ್ಮ ಇಬ್ರು ಇರ್ತೀರಿ, ಇಬ್ರಿ ಹೌದಲ್ಲ, ನಾಳೆ ಒಂದು ಸೂಜಿ ಇದ್ರು ಕೂಡ ಬೇರೆ ಬೇರೆ ಮಾಡ್ಕೊಂತೀವಿ. ನಿಮ್ ಮಕ್ಕಳಿಗೆ ಕೊಟ್ಟಿರ್ತಾರಲ್ಲ ವಿದ್ಯೆ, ಹೌದಲ್ಲ, ಅದಕ್ಕ ನಿಮ್ ಮಕ್ಕಳು ಕೂಡ ವಿದ್ಯಾವಂತರಾಗ್ಬೇಕು, ಜಾಣರಾಗ್ಬೇಕು, ಹೌದಲ್ಲ. ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿ ತಂದ್ರು ಕೂಡ ನಮ್ಮನೆ ನಾವು ಕದಿವ ಚೇನ್ ಮಕ್ಕಂದ್ರ ಯಾರು ಉದ್ದಾರ ಯಾರು ಮಾಡಲ್ಲ, ನಮ್ಮ ಉದ್ದಾರ ನಾವು ಮಾಡ್ಕೋಬೇಕಾಗೈತಿ. ಹೌದಲ್ಲ, ಅದಕ್ಕ ನಿಮ್ ಮಕ್ಕಳು ಕೂಡ ಹೆಣ್ಣು ಗಂಡು ಅಂತ ತಾರತಮ್ಯ ಮಾಡ್ದಾನೆ. ನೀವು ಮೊದಲ ಸಾಲಿ ಕಳಿಸ್ರಿ. ನಾನು ಗಣಮದ ನಷ್ಟ ಕಳಿಸ್ಬೇಕಂತ ಮಾಡ್ತೀನಿ. ಏನ್ ಮಾತಾಡ್ರಿ, ಇನ್ನೊಬ್ರ ಮನೆ ಮುಸಿರಿ ಹೇಳ್ತಾರ ಸರ್. ಅಲ್ಲಿ ಒಬ್ಬ ಮನುಷ್ಯ ಎರಡು ಕಣ್ಣು ಹೆಂಗ? ಹೌದೌದು ಸರ್. ಒಂದು ಗಂಡಿಗೆ ಎರಡು ಗಾಲಿ ಬೇಕೇ ಬೇಕ್ರೆ, ಮತ್ತೆ ಎರಡು ಗಾಲಿ ನಡೆಯಲ್ಲ. ಹಂಗ ಹೆಣ್ಣು ಗಂಡು ಎರಡು ಕೂಡ ಸಮಾನ, ಅದಕ್ಕೆ ಎರಡು ಮಕ್ಕಳು ಕೂಡ ಸಾಲಿ ಕಳಿಸು. ನೀನೇನಾರ ನೀನ್ ಸಾಲಿ ಕಳಿಸಿಲ್ಲದ ಏನಾರ ಮಾಡಿದಪ್ಪ ಅಂದ್ರ ನಾವೆಲ್ಲರೂ ಸರ್ ಎಲ್ಲ ಒಗ್ಗಟ್ಟಾಗಿ ಮೊದಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. 6-18 ವರ್ಷ ಮೊದಲ 14 ಇತ್ತದಲ್ಲ, 18 ಮಾಡ್ಯಾರ. ಅದಕ್ಕೆಲ್ಲ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಎಲ್ಲ ಮಕ್ಕಳು ಕೂಡ ಸಾಲಿ ಕಲೀಲಿ ಅಂತ ಹೇಳಿ ಅದಕ್ಕ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತರಕತ್ತೈತಿ. ಮೊದಲ ನಿನ್ನ ಮಕ್ಕಳ ಎರಡು ಸಾಲಿ ನೀನು ಕೂಡ ಹೇಳು, ಎಲ್ಲ ನಿಮ್ ಮನೆ ಅಕ್ಕ ಪಕ್ಕ ಯಾರ್ಯಾರು ಎಲ್ಲ ಏನಾದ್ರು ಕೆಲಸ ಇಟ್ಟಿದ್ರಪ್ಪ ಅಂದ್ರ ಇದು ಈ ತರ ಐತಿ, ಈ ತರ ಇಲ್ಲ ನಮ್ಮ
ಬಾಲಕಾರ್ಮಿಕ ಬಾಲಕಾರ್ಮಿಕ ಓ ಬಾಲಕ ಮಗಳೇ ನಿನ್ನ ಯಾರಲ್ಲ ಓ ಬಾಲಕ ಬಾಲಕ ಬದಲು ನಿನ್ನ ಸುಜಾರಲ್ಲ ಓ ಬಾಲಕ ಬದಲು ನಿನ್ನ ಸುಜಾರಲ್ಲ ಓ ಬಾಲಕ.